श्रीगुभ्यो नम परमगुभ्यो नम श्रीमदनंदतीगवत्चार्यभ्यो नम श्री वेदव्यासाय नम हरि ओ नमस्ते स्तो श्री पीठे चक्र गदा हस्ते लक्ष्मीर्नमोऽस्तु ते नमस्ते गरुडारूढे कोलासुरभयङ्करि सर्वपापहरे देवी महालक्ष्मीर्नमोऽस्तु ते सर्वज्ञे सर्ववरदे सर्वदुष्टभयङ्करि सर्वदुःखहरे देवि महालक्ष्मीर्नमोऽस्तु ते सिद्धिबुद्धिप्रदे देवि भुक्तिमुक्तिप्रदायिनी मन्त्रमूर्ते महादेवी महालक्ष्मीर्नमोऽस्तु ते आद्यन्तरहिते देवि आद्यशक्तिमहेश्वरि योगज्ञे योगसम्भूते महालक्ष्मीर्नमोऽस्तु ते स्थूलसूक्ष्ममहारौद्रे महाशक्ति महोदरे महापापहरे देवि महालक्ष्मीर्नमोऽस्तुते पद्मासनस्थिते देवि परब्रह्मस्वरूपिणि परमेशी जगन् तर्महा नमोस्तु ते श्वेतांबरधरे दिवी नालभूषि जगन्माता जगन्मा नमोस्तुते महालक्ष्मकस्त्र यटे भक्तिमा नर सर्विद्धिमोति राज्यम प्राप्नोति सर्वदा एक काले पठे नि महापाप विनाशनम द्विकाले यटे नि धनधान्य त्रिकाले यटे नि महाशत्रुविनाशनम महालक्ष्मीर्भवे नित्यं प्रसन्ना शुभा इति श्रीकरवीरपुराणे इन्द्रकृतं श्रीमहालक्ष्मष्टकस्तोत्रं सम्पूर्णं श्रीकृष्णार्पणमस्तु मध्वेशार्पणमस्तु सकलसद्भक्तगे श्री आचार्य एजुकेशन ट्रस्टिना ಡಾಕ್ಟರ್ ಭೀಮಸೇನಾಚಾರ್ಯ ಮೊಳಗೆ ಮಾಡುವ ವಂದನೆಗಳು ತಮಗೆ ತಿಳಿಸಿದಂತೆ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿ ಪರ್ವ ಎಂಬುದಾಗಿಯೇ ಉತ್ಸವವನ್ನು ಆಚಾರ್ಯ ಎಜುಕೇಷನ್ ಟ್ರಸ್ಟಿನಿಂದ ಆಚರಿಸ್ತಾ ಇದ್ದೇವೆ ತನ್ನಿಮಿತ್ತಕವಾಗಿ ಇಂದ್ರದೇವರು ರಚನೆ ಮಾಡಿಕೊಟ್ಟಿರತಕ್ಕಂತಹ ಎಂಟೇ ಎಂಟು ಶ್ಲೋಕಗಳಿಂದ ಫಲಸ್ತುತಿಯನ್ನು ಹಿಡಿದು ಹನ್ನೊಂದು ಶ್ಲೋಕಗಳಿಂದ ಯುಕ್ತವಾಗಿರತಕ್ಕಂತಹ ಈ ಸ್ತೋತ್ರದ ಮಹಾಲಕ್ಷ್ಮಿಷ್ಟಕ ಸ್ತೋತ್ರ ಅಂದರೆ ಮಹಾಲಕ್ಷ್ಮೀ ದೇವಿಯ ಎಂಟು ಶ್ಲೋಕಗಳಿಂದ ಯುಕ್ತವಾದ ಸ್ತೋತ್ರ ಈ ಸ್ತೋತ್ರದ ಒಂದು ಲಕ್ಷ ಪಾರಾಯಣದ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಕಾರಣ ಕೊರೋನಾದ ದುಷ್ಪರಿಣಾಮ ಆರ್ಥಿಕವಾಗಿ ದೇಶ ಕಂಗೆಡಿದು ಬೇಡ ಸುಭದ್ರವಾಗಿರಲಿ ಸಮಗ್ರ ಭಾರತೀಯರು ಶ್ರೀಮಂತರಾಗಿರಲಿ ಅವರಿಗೆ ಕಷ್ಟ ಬರುವುದು ಬೇಡ ಅದಕ್ಕೋಸ್ಕರವಾಗಿ ಸಂಪತ್ತಿನ ಒಡತಿಯಾದ ಮಹಾಲಕ್ಷ್ಮೀ ದೇವಿಯ ಉಪಾಸನೆಯನ್ನು ಮಾಡುವುದು ಉಚಿತ ಎಲ್ಲ ಮಾಸಗಳಲ್ಲಿಯೂ ಪ್ರತಿ ದಿನವೂ ಪ್ರತಿ ಕ್ಷಣವೂ ಮಹಾಲಕ್ಷ್ಮಿಯ ಉಪಾಸನೆಯನ್ನು ನಾವು ಮಾಡಬೇಕು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮಾಡಿದಾಗ ಇನ್ನಷ್ಟು ವಿಶೇಷವಾಗಿರತಕ್ಕಂತಹ ಫಲ ಸಿಗುತ್ತದೆ ಈಗಾಗಲೇ ಎರಡೆರಡು ಬಾರಿ ಮೂರು ಮೂರು ಬಾರಿ ಕರೋನಾ ತೊಂದರೆಯನ್ನು ಕೊಟ್ಟಿದ್ದರಿಂದಾಗಿ ಪಾಪ ಬಡ ಜನರು ಬಹಳ ಕಷ್ಟವನ್ನು ಅನುಭವಿಸದ್ದನ್ನು ನೋಡಿ ನಮ್ಮ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಈ ಯೋಜನೆಯನ್ನು ಹಾಕಿಕೊಂಡಿದೆ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಸಹಾಯವನ್ನು ಮಾಡೋಣ ಅದರ ಜೊತೆಗೆ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಎಲ್ಲರೂ ಒಂದೇ ಮನಸ್ಸಿನಿಂದ ಸಮಗ್ರ ಸಜ್ಜನರೆಲ್ಲರೂ ಕೂಡ ಪ್ರಪಂಚದ ತುಂಬೆಲ್ಲ ವ್ಯಾಪಿಸಿದ ಸಜ್ಜನರೆಲ್ಲರೂ ಕೂಡ ಸುರಕ್ಷಿತವಾಗಿ ಇರಲಿ ಆರ್ಥಿಕವಾಗಿ ಸುಭದ್ರರಾಗಿರಲಿ ಅವರಿಗೆ ಅಜ್ಞಾನ ಮಿಥ್ಯಾಜ್ಞಾನಾದಿಗಳೂ ಬರುವುದು ಬೇಡ ಭಗವಂತನ ಒಲುಮೆ ಆಗಲಿ ಎನ್ನುವಂತಹ ಕಾರಣ ಇದೊಂದೇ ಉದ್ದೇಶವನ್ನು ಇಟ್ಟುಕೊಂಡು ನಾವುಗಳು ಪಾರಾಯಣವನ್ನು ಮಾಡೋಣ ಅದಕ್ಕಾಗಿ ನೀವು ಯಾರು ಪಾರಾಯಣ ಮಾಡ್ತೀರಿ ಇಷ್ಟೇ ಇದೆ ಭಾಳ ಏನು ಕಷ್ಟ ಇಲ್ಲ ಈ ಒಂದು ಸ್ತೋತ್ರವನ್ನು ಯಾರು ಈ ಲಕ್ಷ ಪಾರಾಯಣದೊಳಗೆ ನಾವು ಪಾಲ್ಗೊಳ್ಳುತ್ತೇವೆ ಅಂತನ್ನೋರಾಗಿದ್ದರೆ ಈ ನಿಮ್ಮ ಸ್ಕ್ರೀನ್ನೊಳಗೆ ಕಾಣ್ತಾ ಇರತಕ್ಕಂತಹ ನಂಬರ್ ಡಬಲ್ ಏಯ್ಟ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಜೀರೋ ಡಬಲ್ ಟು ಎಂಟು ಎಂಟು ಆರು ಏಳು ಮೂರು ಐದು ಆರು ಸೊನ್ನೆ ಎರಡು ಎರಡು ಈ ನಂಬರಿಗೆ ವಾಟ್ಸಪ್ ಮಾಡಿ ಅದರನ್ನು ಕಾಲ್ ಮಾಡಲ್ಲ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಯಾರೂ ಕಾಲ್ ಸ್ವೀಕಾರ ಮಾಡೋಲ್ಲ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ನಾವು ಹೀಗೆ ಈ ಲಕ್ಷ ಸ್ತೋತ್ರ ಪಾರಾಯಣದಲ್ಲಿ ಅಪೇಕ್ಷೆ ಉಳ್ಳಂತಹ ಭಕ್ತರಾಗಿದ್ದೇವೆ ಅಂತ ನೀವು ತಿಳಿಸಿದರೆ ನಾವು ಒಂದು ಗೂಗಲ್ ಈ ಫಾರ್ಮನ್ನು ನಿಮಗೆ ಕಳಿಸ್ತೇವೆ ಆ ಗೂಗಲ್ ಫಾರ್ಮ್ನಲ್ಲಿ ನೀವು ತುಂಬಬೇಕು ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಫೋನ್ ನಂಬರು ನಿಮ್ಮ ವಿಳಾಸ ಇವುಗಳನ್ನು ನೀವು ಆ ಗೂಗಲ್ ಫಾರ್ಮ್ ಒಳಗೆ ತುಂಬಬೇಕು ದಯವಿಟ್ಟು ವಾಟ್ಸಪ್ನಲ್ಲಿ ಆ ಮೆಸೇಜ್ ಕಳಿಸ್ಬೇಡಿ ಅದು ಕನ್ಸಿಡರ್ ಆಗುವುದಿಲ್ಲ ಗೂಗಲ್ ಫಾರ್ಮ್ ಒಳಗೇ ತುಂಬಬೇಕು ಅದು ಗೂಗಲ್ ಫಾರ್ಮ್ ತುಂಬೋದು ನಿಮಗೆ ಕಷ್ಟ ಯಾರಿಗಾದರೂ ಅದು ಗೊತ್ತಿಲ್ಲ ಅದು ಕಷ್ಟ ಆಗ್ತದೆ ಅಂತ ಹೀಗೇನಾದರೂ ಅನ್ನೋದಾಗಿದ್ದರೆ ನಿಮಗೆ ಗೊತ್ತಿದ್ದವ್ರ ಕಡೆಯಿಂದ ಕೇಳಿ ಫಾರ್ಮ್ ತುಂಬಿಸಿ ಆದರೆ ವಾಟ್ಸಪ್ನೊಳಗೆ ಮಾತ್ರ ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ ಅದನ್ನು ಗೂಗಲ್ ಫಾರ್ಮ್ ಒಳಗೆ ತುಂಬಲಿಕ್ಕೆ ಕಷ್ಟ ಆಗ್ತದೆ ಅದೇ ಆ್ಯಡ್ ಆಗುವುದಿಲ್ಲ ಆವಾಗ ನೀವು ಪಾರಾಯಣ ಮಾಡಿರ್ತೀರ ಆದರೆ ಆ್ಯಡ್ ಆಗುವುದಿಲ್ಲ ಹಾಗಾಗಬಾರದು ಅನ್ನುವಂತಹ ಕಾರಣದಿಂದಾಗಿ ನಾವು ಗೂಗಲ್ ಆ್ಯಪ್ ಮಾಡಿದ್ದೇವೆ ಆ ಗೂಗಲ್ ಆ್ಯಪ್ ಒಳಗೇನೆ ನೀವು ಆ ಫಾರ್ಮ್ ಒಳಗೇನೆ ತುಂಬಿ ನಮಗೆ ಕಳಿಸಬೇಕು ಈಗಾಗಲೇ ನಿನ್ನೆ ಹೇಳೋದ್ರೊಳಗಾಗಿ ಇವತ್ತಿಗೆ ನೂರು ನೂರ ಇಪ್ಪತ್ತು ಜನ ಕಳಿಸಿದ್ದಾರೆ ತುಂಬ ಸಂತೋಷವಾಗಿದೆ ನೀವು ಪಾಲ್ಗೊಳ್ಳಿ ಒಂದು ಲಕ್ಷ ಅಂದರೆ ಒಂದು ಲಕ್ಷ ಅಷ್ಟೇ ಆಗೋದು ಬೇಡ ಹತ್ತಾರು ಲಕ್ಷ ಆಗಲಿ ಅದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಆಗಲಿ ಎಲ್ಲರೂ ಕೂಡ ಸಂತೋಷದಿಂದ ಭಾರತೀಯರು ಜೀವನವನ್ನು ನಾವು ಮಾಡುವಂತಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕಾಗಿ ಈ ಯಜ್ಞದಲ್ಲಿ ನೀವು ಪಾಲ್ಗೊಳ್ಳಿ ಶ್ರಾವಣ ಮಾಸದ ಪ್ರಥಮ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಕುರಿತಾಗಿರತಕ್ಕಂತಹ ಸಹಸ್ರನಾಮ ಸ್ತೋತ್ರದಿಂದಾಗಿ ಸಹಸ್ರನಾಮಗಳಿಂದ ಒಂದು ಯಜ್ಞವನ್ನು ಮಾಡಲಾಗ್ತದೆ ಆ ಯಜ್ಞವನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ಬಿಡ್ತೇವೆ ನೀವು ಮನೆಯೊಳಗೆ ಇದ್ದು ಆ ಕಾರ್ಯಕ್ರಮವನ್ನು ಅವಶ್ಯವಾಗಿ ವೀಕ್ಷಿಸಬಹುದು ಆವಾಗ ಕೊರೋನಾ ಹೋಗಿ ನಾವೆಲ್ಲರೂ ಒಟ್ಟಾಗಿ ಸೇರುವಂತಹ ಒಂದು ಸಂದರ್ಭ ಇದ್ದರೆ ಸರ್ಕಾರ ಹಾಗೆ ಅನುಮತಿ ಕೊಟ್ಟಿದ್ದರೆ ವೈದ್ಯರು ಹಾಗೆ ನಮಗೆ ಸಲಹೆಗಳನ್ನು ಹೇಳುತ್ತಿದ್ದರೆ ವೈದ್ಯರ ಮತ್ತು ಸರ್ಕಾರದ ನಿಯಮದಂತೆ ನಾವು ಆಗ ಯಜ್ಞವನ್ನು ಆಚರಿಸೋಣ ಎಲ್ಲರೂ ಸೇರುವಂತಹ ಒಂದು ಅವಕಾಶ ಬರಲಿ ಅಂತ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಲ್ಲರೂ ಸೇರ್ತೇವೋ ಸೇರೋದಿಲ್ಲ ಅದು ಸೆಕೆಂಡ್ರಿ ಆದರೆ ಕಾರ್ಯಕ್ರಮ ಮಾತ್ರ ಅತ್ಯಂತ ವೈಭವದಿಂದ ನಾವುಗಳು ಮಾಡೋಣ ಈ ಶ್ರಾವಣದ ಮಹಾಲಕ್ಷ್ಮಿ ಪರ್ವದಲ್ಲಿ ನಾವು ನೀವುಗಳು ಮಹಾಲಕ್ಷ್ಮಿಯ ವಿಶೇಷವಾಗಿ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅವಳ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನ ಉಪಾಸನೆಯನ್ನು ನಾವು ಮಾಡೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ದಿವಸಕ್ಕೆ ಹದಿನೆಂಟು ಬಾರಿ ಹೇಳಬೇಕು ಮುಂಜಾನೆ ಆರು ಮಧ್ಯಾಹ್ನ ಆರು ಸಾಯಂಕಾಲಕ್ಕೆ ಆರು ಹೀಗೆ ಹದಿನೆಂಟು ಬಾರಿ ಒಂದು ದಿವಸ ಅರವತ್ತು ದಿವಸ ಹೇಳಿದರೆ ಒಬ್ಬರು ಒಂದು ಸಾವಿರದ ಎಂಬತ್ತು ಪಾರಾಯಣ ಮಾಡಿದಂತೆ ಆಗ್ತದೆ ಒಬ್ರದ್ದು ಒಂದು ಸಾವಿರದ ಎಂಬತ್ತು ಅಂತ ಪಾರಾಯಣ ಆದರೆ ಬ ಭಗವಂತ ಬೇಕಾದಷ್ಟು ಅನುಗ್ರಹವನ್ನು ಮಾಡ್ತಾನೆ ಮಹಾಲಕ್ಷ್ಮೀ ದೇವಿ ಬೇಕಾದಷ್ಟು ಅನುಗ್ರಹವನ್ನು ಮಾಡ್ತಾಳೆ ದೇಶವೂ ಒಳ್ಳೆಯದಾಗ್ತದೆ ನಮಗೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಆಗ್ತದೆ ಅನ್ನುವಂತಹ ವಿಚಾರವನ್ನು ತಿಳಿದು ನಾವು ಆ ಪಾರಾಯಣವನ್ನು ಮಾಡೋಣ ನಮ್ಮ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟಿನ ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಿಮ್ಮ ಸಹಕಾರ ವಿಶ್ವಾಸ ಪ್ರೀತಿ ಎಲ್ಲವೂ ಇರಲಿ ನಾವೆಲ್ಲರೂ ಸೇರಿ ದೇಶ ಸುಭದ್ರವಾಗುವಂತೆ ಮಹಾಲಕ್ಷ್ಮಿಯ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶ